ಕಲಕುಂದ ಪಟ್ಟಣದ ಪುರಸಭೆಯ 2023-24 ಬಜೆಟ್ ಸಿದ್ಧತೆ ಪೂರ್ವಭಾವಿ ಸಭೆಯಲ್ಲಿ ಮಾತಿನ ಚಕಮಕಿ. ಮಾಧ್ಯಮದವರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕರಾದ ನವಲಗುಂದ ಪುರಸಭೆ ಬಿಜೆಪಿಯ ಸದಸ್ಯ ಮಹಂತೇಶ್ ಕಲಾಲ್ರವರಿಗೆ ಕುಡಿಯುವ ನೀರಿನ ಬಗ್ಗೆ ನವಲಗುಂದ ಪಟ್ಟಣದ ಜನತೆ ನೀರಿಗಾಗಿ ಹಾಹಾಕಾರ ಎನ್ನುತ್ತಿರುವ ವಿರೋಧ ಪಕ್ಷದ ನಾಯಕರು ಏನು ಮಾಡಿದ್ದೀರಿ ಎಂದು ಮಾಧ್ಯಮದವರು ಪ್ರಶ್ನಿಸಿದ ಆಡಳಿತ ಪಕ್ಷದವರು ಮಾಡಿದ ತಪ್ಪು ಕೆಲಸ ಎಂದರು. ತದನಂತರ ಹಲವು ವಿಚಾರಗಳ ಬಗ್ಗೆ ಹಾಗೂ ನವಲಗುಂದ ಪಟ್ಟಣದ 24 ತಾಸು ಕುಡಿಯುವ ನೀರಿನ ಯೋಜನೆಗೆ 48.31 ಕೋಟಿ ಈಗಾಗಲೇ ಅನುಮೋದನೆ ವಿಸ್ತಾರವಾಗಿ ಎಂದು ತಿಳಿಸಲು ಹೋದ ವಿರೋಧ ಪಕ್ಷದ ನಾಯಕರು ಇದರ ಬಗ್ಗೆ ಗಮನ ಹರಿಸದೆ ಹೋದ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು. ಪುರಸಭೆಯ ಎಲ್ಲಾ ಕಾಮಗಾರಿಯ ಕುರಿತು ಅಧ್ಯಕ್ಷರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ಅಧಿಕಾರಿಗಳಿಂದ ಯಾವ ರೀತಿ ಚಾಟಿ ಬೀಸುವ ಮೂಲಕ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರಾದ ಬಾಬಾಜಾನ್, ಮಕಾದಾರ್ ಶರಣಪ್ಪ ಹಕ್ಕರಿಕಿ, ಐಡಿ ಪ್ರಭುಗೌಡ ಜ್ಯೋತಿ ಗೊಲ್ಲರ್, ಸುಮಂಗಲ ಬೆಂಡಿಗೇರಿ ಬಸವರಾಜ್, ಕಾತರಕಿ ಎಂಬಿ ತೋಟಿ, ಅಡಿಯಪ್ಪ, ಶಿರಸಂಗಿ ಗೀತಾ ಜನ್ನರ. ಇಲೆಕ್ಷನ್ ಇರುತ್ತೆ, ಅದಕ್ಕೆ ಅದನ್ನು ಸುಮ್ಮನೆ ನಮ್ಮ ಜನತೆಗೆ ತೊಂದರೆ ಆಗಬಾರ್ದು ಅನ್ನೋಕೆ ನಾವು ಎತ್ತಲಿಲ್ಲ. ಯಾಕಂದ್ರೆ ನಾವು ಹಿಂದಾದರೂ ನೀವು ನೋಡ್ಬೇಕು, ನಮ್ಮ ಭಾರತೀಯ ಜನತಾ ಪಕ್ಷದವರು ನಿಲ್ಲಮ್ಮನೆ ಕೇರಿದ ಅಲ್ಲ ಒಂದೊಂದಾಗಿ ಹೇಳ್ತೀನಿ ನಿಮಗೆ. ನಿಲ್ಲಮ್ಮನೆ ಕೇರಿದು ಹೂಳೆತ್ತುವ ಅಂತ ಕಾರ್ಯಕ್ರಮ ಇದ್ದಾಗ, ಮಳೆ ಇದ್ದಾಗ ಅವರು ಅದನ್ನು ಚಾಲ್ತಿಗೆ ತೊಗೊಂಬಂದರು. ಅವಾಗ ಒನ್ ಆಫ್ ದ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅವ್ನಿಗೆ ವಿರೋಧ ಮಾಡೇವಿ. ನಾವು ಯಾರು ಆ ಸಭೆಗೆ ಹೋಗಿಲ್ಲ, ಯಾಕಂದ್ರೆ ಈಗ ಮಳೆ ಐತಿ, ನೀವು ಹೆಂಗೆ ಹೂಳು ಎತ್ತೀರಿ ಅಂತ ಕ್ವಶನ್ ಕೇಳಿದಾರೆ ನಾವು. ಅದೇ ನೀರಿತ್ತಂದ್ರೆ ಹಿಂಗೇನಾರು ಆದಾಗ ಮಾಡ್ತಿದ್ದೆ, ಅದನ್ನು ಅವರು ಆಡಳಿತ ತಪ್ಪದು. ತಾವು ಈಗ ಇಲ್ಲಿ ಇದ್ರಿ ಸಭೆದಾಗ, ಅವರು ಯಾರು ವಿರೋಧ ಪಕ್ಷದಾರು ಯಾರು ಆಡಳಿತ ಪಕ್ಷರ ಅನ್ನೋದು ತಮಗೆ ಹೆಂಗೆ ತಿಳಿತೈತೆ ಅದನ್ನು ತಾವು ವಿಸ್ತರಣೆ ಮಾಡ್ಬೇಕು. ಚೆನ್ನಮ್ಮನ ಕೆರೆಗೆ ಏನು ಮೋಟ್ರು ಅಳವಡಿಕೆರೆ ಇತ್ತಲ್ಲ, ಆ ಕೆಲಸ ಈಗ ಸ್ವಾಭಾವಿಕ ಒಬ್ಬ ಮನುಷ್ಯ ಹೊರಗೆ ಹೋದಾವ, ಈಗ ನಾನು ಹೋಗ್ತಾ ಏನಾಗ್ತೀನಿ ಅಂತ ಗೊತ್ತಿಲ್ಲ. ಅವು ಮಿಷ್ನರಿ ಯಾವ ಹೊತ್ತಿನಾಗ ಕೆಡ್ತಾವೆ ಏನೋ, ಆದ್ರೆ ನಮ್ಮೆಲ್ಲ ಸಿಬ್ಬಂದಿಗಳು ನಮ್ಮ ಚೀಫ್ ಆಫೀಸರು ಅದನ್ನು 4 ದಿವಸ ಆಗೋ ಕೆಲಸವನ್ನು ಒಂದೂವರೆ ತಿಂಗಳಾಗೈತೆ ಅಲ್ಲ. ಈಗ ತಾವು ಹೇಳೋದು ಎಲ್ಲ ನನಗೆ ಹೇಳ್ಬೇಕಂದ್ರೆ ಒಂದೇದ್ದು ನೋಡ್ರಿ, ಒನ್ ಆಫ್ ದ ಸುಪ್ರೀಂ ನಮ್ಮ ಪುರಸಭೆ ಅಧ್ಯಕ್ಷರು ನೋಡ್ಕೊಂಡು ಪ್ರಥಮ ಪ್ರಜೆ. ಆ ಬಳಿಕ ಎಲ್ಲ ಸ್ವಚ್ಛತೆ ಮತ್ತು ಏನೇ ಮಾಡುವಂಥದ್ದು ಅದಕ್ಕಾಗಿ ಒಂದು ಶೆಲ್ ಐತಿ ನಮ್ಮದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮ್ಯಾನ್. ಇವರು ಅನುಪಸ್ಥಿತಿಯೊಳಗೆ ಸಭೆಗಳು ಮತ್ತು ಕಾರ್ಯಗಳು ನಿಲ್ಲಬಾರ್ದಂತೆ ಉಪಾಧ್ಯಕ್ಷರಾದಾರೆ. ಅವ್ರ ಕೆಲಸ ಕಾರ್ಯಗಳು ಸರಿಯಾಗಿ ಮಾಡಲಾರ್ದ, ಅವರು ತಮ್ಮ ಕೆಲಸಗಳನ್ನು ಚಾಟಿ ಬೀಸಿ ಕೆಲಸ ತೊಗೋಬೇಕು, ಯಾಕಂದ್ರೆ ಅವರಿಗೆ ಅಧಿಕಾರ ಸಿಕ್ಕಿರ್ತೈತೆ. ಈಗ ಅದಕ್ಕೆ ನಾವು ಏನಂತೀವಲ್ಲ, ಈಗ ನಾವು ಏನೋ ಮಾಡಿದ್ರೆ ರಾಜಕೀಕರಣ ಆಗ್ತೈತೆ ಅದು. ಅದಕ್ಕೆ ಅದು ನಾಳೆ ಊರಿನ ಜನತೆಗೆ ಬಿಡ್ತೀವಿ ನಾವು. ಯಾರು ಕೆಲಸ ಮಾಡ್ಯಾರ, ಯಾರು ಯಾರು ಮಾತಾಡಿ ಮನೆಗೆ ಹೋಗಾರೋ ಅದನ್ನು ಅವ್ರು ತೀರ್ಮಾನ ಮಾಡಲಿ. ಯಾಕಂದ್ರೆ ಮತದಾರ ಪ್ರಭುಗಳ ಅವ್ರು ಸುಪ್ರೀಮ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧಿರ್ತೇವೆ. ಆಯ್ಕೆ ಮಾಡಿ ಕಳಿಸಿ ಮತ್ತು ಅವರೇ ಬಂದು ಪುರಸಭೆಗೆ ಹೋರಾಟ ಮಾಡೋದು ಅಂದ್ರೆ ಅಲ್ಲಲ್ಲರಿ, ಅವರು ಹೋರಾಟ ಮಾಡುವ ನಾವು ಒಂದು ಏನ ಅಜೆಂಡಾ ತೋ. ಈಗ ನಿಮಗೆ ಕೇಳ್ಬೋದು, ವಿರೋಧ ಪಕ್ಷ ನಾವು ಮತ್ತು ಕಾಂಗ್ರೆಸ್ನವರು ಕೂಡಿದ್ದಾಗ ವಿರೋಧ ಪಕ್ಷಕ್ಕೆ ಅವರು ಅರ್ಜಿ ಕೊಟ್ಟರು, ಆದರೆ ನಾವು ಇನ್ನೂರಿಗೆ ಅರ್ಜಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮ್ಮದು ಶಿಸ್ತಿನ ಪಕ್ಷ, ಏನು ಬಯಲಾ ಹೇಳ್ತೈತಿ ಏನು ಕಾನೂನು ಹೇಳ್ತೈತಿ ಅದನ್ನು ಚಾಚು ತಪ್ಪದ ನಿಭಾಯಿಸಾರ ನಾವು. ಇಲೆಕ್ಷನ್ ನೋಡಿರಿ, ನಮ್ಮ ಜೆ ಡಿ ಎಸ್ನ ಯಾರ್ದು ನಮ್ಮ ಬೆಂಬಲ ಐತಿ. ನಾವು ಇಲ್ಲಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಚಾಚು ತಪ್ಪದ ಇಲ್ಲಿ ತಾವು ಲೇಟಾಗಿ ಬಂದ್ರಿ ಒಂದಕ್ಕೆ ನಾವು ಎಲ್ಲ ವಿಸ್ತಾರವಾಗಿ ಏನು ತಪ್ಪು ಮಾಡಕತ್ತೀರಿ ಅದು ಈಗ ಅವರು ಅಲ್ಲ ಈಗ ಸಭೆ.